ಧಾರವಾಡದ ಬೇಂದ್ರೈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೈ, ಧಾರವಾಡದ ಬೇಂದ್ರೈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೈ, ನಾಕು ತಂತಿಯ ಮೇಟುತ ನಾದಲೀಲೆಯ ಹಾಡುತ್ತ ಗರಿಗರಿ ಪಂಚೆ ಉಟ್ಕೊಂಡು ಉಯ್ಯಾಲೆಯಲ್ಲಿ ತೂಗುತ್ತಲಿರಲು, ಧಾರವಾಡದ ಬೇಂದ್ರೈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೈ. ಕೃಷ್ಣಕುಮಾರಿ ಬಂದಳು ಬಂದವಳ ಕನಸು ಕಂಡಳು, ವರ ಕವಿಯೇ ವರನಾಗಿ ಅರಳು ಮರಳಾಗಿ, ಧಾರವಾಡದ ಬೇಂದ್ರೈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸೂರ್ಯಪಾನವ ಮಾಡಿ ಗಂಗಾವತರಣವ ತಿಳಿದು ಸಾಯೋ ಆಟ ನಾಟಕ ನೋಡಿ ಹೊಂಟಳು ಹುಡುಗಿ, ಹೊಂಟಳು ಹುಡುಗಿ ಜ್ಞಾನಪೀಠವ ಪಡೆದ ಅಂಬಿಕಾತನಯ ದತ್ತರ ಜೊತೆಗೂಡಿ, ಅಂಬಿಕಾತನಯ ದತ್ತರ ಜೊತೆಗೂಡಿ, ಧಾರವಾಡದ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. 1896 ಜನವರಿ 31 ಮುಹೂರ್ತ ಆಯ್ತಿ, ಮರ್ಯಾದೆ ಎಲ್ಲರೂ ಬನ್ನಿ ಮುಯ್ಕವರ್ ಕೈಯಲ್ಲಿ ತನ್ನಿ, ಧಾರವಾಡದ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಧಾರವಾಡದ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಮಸ್ಕಾರ, ಈ ದಿವಸ ದಾರಾ ಬೇಂದ್ರೆಯವರ ಕವಿ ಪರೀಕ್ಷೆಯನ್ನ ಮಾಡ್ಕೊಳ್ಳೋಣ. ದಾರಾ ಬೇಂದ್ರೆಯವರ ಕವಿ ಪರೀಕ್ಷೆಯ ಜೊತೆಗೆ ಈ ವಿಡಿಯೋದ 2ನೇ ಹಂತದಲ್ಲಿ ನಾನು ಕವಿ ಪರೀಕ್ಷೆಯವನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಸುಲಭ ಮಾರ್ಗಗಳು ಯಾವುವು, 3 ತಂತ್ರಗಳನ್ನ ಬಳಸಿ ಅದನ್ನ ನಿಮಗೆ ಅರಿವನ್ನ ಮೂಡಿಸಿದೆ. ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನ ನೋಡಿ ಅದನ್ನು ನೀವು ಕಲ್ತ್ಕೊಂಡ್ರೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಕಲ್ತ್ಕೊಂಡ್ರೆ ನೀವು ಬಹಳ ಸುಲಭವಾಗಿ ಕವಿ ಪರಿಚಯವನ್ನ ನೆನಪಲ್ಲಿ ಇಟ್ಕೊಳ್ಬಹುದು. ಈಗ ಮೊದಲಿಗೆ ಧಾರವಾಡದ ಬೇಂದ್ರೆಯವರ ಪರಿಚಯವನ್ನು ಮಾಡ್ಕೊಳ್ಳೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಪರಿಚಯವನ್ನು ಮಾಡ್ಕೊಳ್ಳೋಣ. ದಾರಾ ಬೇಂದ್ರೆಯವರ ಪೂರ್ಣ ಹೆಸರೇ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಹುಟ್ಟಿದ್ದು ಧಾರವಾಡದಲ್ಲಿ. ಇವರು ಹುಟ್ಟಿದ ವರ್ಷ ಕ್ರಿಸ್ತಶಕ 1896 ಜನವರಿ 31. ಇವರು ಅನೇಕ ಸಾಹಿತ್ಯಿಕ ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ, ಸಾಹಿತ್ಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಸಾಹಿತ್ಯಿಕ ಸಂಘಟನೆಗಳಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಮುಖ್ಯ ಕೃತಿಗಳನ್ನು ನಾವು ಗಮನಿಸೋದಾದ್ರೆ ನಾಕು ತಂತಿ, ನಾದಲೀಲೆ, ಹರಳು ಮರಳು, ಗಂಗಾವತರಣ, ಉಯ್ಯಾಲೆ, ಗರಿ, ಇನ್ನು ಹಲವಾರು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಇವರ ಹರಳು ಮರಳು ಕೃತಿ ಇದೆಯಲ್ವಾ, ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವಂತಹ ದೊಡ್ಡ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಅವರ ನಾಕು ತಂತಿ ಕೃತಿಗೆ ಸಿಕ್ಕಿದೆ. ಇವರು ಬರೆದಿರುವಂತಹ ಹಲವಾರು ಕವನಗಳು, ಹಲವಾರು ಕೃತಿಗಳ ಒಳಗಡೆ ಇರುವಂತಹ ಅಂಶಗಳು ನಮ್ಮನ್ನು ಯಾವಾಗಲೂ ಮತ್ತೆ ಮತ್ತೆ ಒಂದ್ಸರ್ತಿ ಅಧ್ಯಯನ ಮಾಡಿದ್ರೆ ಮತ್ತೆ ಮತ್ತೆ ಸ್ಮರಿಸ್ಕೊಳ್ಳೋ ಮಾಡುತ್ತೆ, ಮತ್ತೆ ಮತ್ತೆ ಹೋದಂ ಕೂಡ ಮಾಡುತ್ತೆ. ಅಷ್ಟು ಮಟ್ಟಿಗೆ ಅಲ್ಲ, ನಮ್ಮನ್ನ ತಿದ್ದುತ್ತೆ, ಸಮಾಜದಲ್ಲಿ ಹೇಗೆ ಮುನ್ನಡೆಯಬೇಕು ಅನ್ನೋ ದಾರಿಯನ್ನು ತೋರಿಸುತ್ತೆ. ಉದಾಹರಣೆಗೊಂದು ಅದ್ಭುತ ಪದ್ಯ, ಎಲ್ಲರೂ ನಾವು ತಿಳ್ಕೊಬೇಕಾಗಿರೋದು ಇಂದಿನ ನಮ್ಮ ಪ್ರಜಾಪ್ರಭುತ್ವಕ್ಕೆ ವಿಶೇಷವಾಗಿ ಅದರ ರೀತಿ ಹೆಂಗ್ ಹೋಗ್ತಾ ಇದೆ ಸಮಾಜ ಮತ್ತು ಪ್ರಜಾಪ್ರಭುತ್ವವನ್ನು ತಿಳಿಸುವಂತಹ ಕುರುಡು ಕಾಂಚನ ಪದ್ಯ. ಕುರುಡು ಕಾಂಚನ ಕುಣಿಯುತ್ತಲಿತ್ತ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತ ಈ ಪದ್ಯ. ಈ ಪದ್ಯದ ಒಳಗಡೆ ಹಣ ಯಾವ ರೀತಿ ದಮನ ಮಾಡುತ್ತೆ, ಯಾವ ರೀತಿ ಹಿಡಿತ ತಕೊಳ್ಳುತ್ತೆ, ಶೋಷಣೆ ಮಾಡುತ್ತೆ, ಮತ್ತೆ ಶ್ರೀಮಂತರ ಪರವಾಗಿ ನಿಲ್ಲುತ್ತೆ ಅನ್ನೋದನ್ನ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಅಲ್ಲ, ನಾವು ಸೂಕ್ಷ್ಮವಾಗಿ ಆ ಒಂದು ಪದ್ಯವನ್ನ ಅವಲೋಕನ ಮಾಡಿದ್ದೆ ಆದ್ರೆ ಅಂತಹ ಬಲೆ ನಾವು ಬೀಳಬಾರದು ಸಮಾಜದ ಒಳಗಡೆ, ಮತ್ತೆ ಬೀಳೋ ಅಂತವ್ರು ಕೂಡ ನಾವು ಎಚ್ಚರ ಕೊಡಬೇಕು ಅನ್ನೋ ಸಂದೇಶ ಕೂಡ ನಮಗೆ ಸಿಗುತ್ತೆ. ಮತ್ತೊಂದು ನಮ್ಮೆಲ್ಲರ ಭಾವನೆಗಳನ್ನು ಕೂಡ ಅವರತ್ತ ಸೆಳೆಯುವಂಥದ್ದು. ಬೇಂದ್ರೆಯವರ ಮಗ ತೀರ್ಕೊಂಡಿರ್ತಾನೆ, ಅಂತ ಸಂದರ್ಭದಲ್ಲಿ ಅವ್ರಿಗಾದಂತ ನೋವುಗಳು ಮತ್ತು ಆ ಹೆಂಡತಿ ನೋಡಿದಂತಹ ರೀತಿ, ಆ ಕೋಪದ ದೃಷ್ಟಿಯನ್ನ ಮತ್ತೆ ಜ್ಞಾಪಿಸ್ಕೊಂಡು ಅವರು ಬರೆದಿರುವಂತ ಒಂದು ಪದ್ಯ. ಆ ಪದ್ಯದ ಒಳಗಡೆ ಹೀಗೆ ಹೇಳ್ತಾರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಅದಕ್ಕೆ ಒಂದು ಮಾತಿದೆ, ಬೇಂದ್ರೆ ನೀವು ಬೇಂದ್ರೆಯಂತೆ ಆಗುವಿರಿ ಅಂತ. ಅಂದ್ರೆ ಬೇಂದ್ರೆ ಅವರು ಹಲವಾರು ನೋವುಗಳನ್ನು ಅನುಭವಿಸಿ ಆ ನೋವನ್ನು ಅವರೊಂದು ಸಾಹಿತ್ಯದ ರಸವನ್ನ ನಮ್ಮೆಲ್ಲರಿಗೂ ಕೂಡ ಹಂಚಿದ್ದಾರೆ. ಅದಕ್ಕೋಸ್ಕರ ನಮ್ಮ ಶ್ರೇಷ್ಠ ಕವಿಗಳು
ಅಂತ ನಮ್ಮೆಲ್ಲರ ಮನದಲ್ಲಿ ಉಳಿಬೇಕಾದಂಥವರು ಕರ್ನಾಟಕದ ವರಕವಿಗಳು ಆಗಿ ನಾವೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಕೊಡಬೇಕಾಗುತ್ತೆ. ಅವರ ಹಾದಿಯನ್ನು ನೆನಪಲ್ಲಿಟ್ಟುಕೊಂಡು ಅದೇ ಮಾರ್ಗದಲ್ಲಿ ನಡೀಬೇಕಾಗುತ್ತೆ. ನಮಸ್ಕಾರ. ಕವಿ ಪರಿಚಯವನ್ನು ವಿದ್ಯಾರ್ಥಿಗಳು ಯಾವ ರೀತಿ ಜ್ಞಾಪಕ ಇಟ್ಕೊಳ್ಬೇಕು ಅನ್ನೋದಕ್ಕೆ ಮೂರು ತಂತ್ರಗಳನ್ನು ಬಳಸ್ಬೋದು ನೆನಪಲ್ಲಿ ಸುಲಭವಾಗಿ ಇಟ್ಕೊಳ್ಳೋದಕ್ಕೆ. ಯಾವ ಮೂರು ತಂತ್ರಗಳು? ಒಂದು, ಮೊದಲಿಗೆ ಕವಿ ಪರಿಚಯ ಮಾದರಿಯನ್ನು ಕಲ್ತ್ಕೊಂಡ್ಬಿಡ್ಬೇಕು. ಯಾವ ರೀತಿ ನಾವು ಕಾತಲಗಟ್ಟು ಕಲಿತೀವೋ, ಆಗಲು ಕಲಿತೀವೋ, ಅಥವಾ ಯಾವುದಾದ್ರೂ ಒಂದು ಸಣ್ಣ ಮಾದರಿಗಳು ಕಲಿತೀವೋ, ಅದೇ ರೀತಿ ಒಂದು ಮಾದರಿಯನ್ನು ಕಲ್ತ್ಕೊಡ್ಬೇಕು. ಯಾವುದಾದ ಮಾದರಿ? ಡ್ಯಾಶ್ರವರು ಕ್ರಿಸ್ತಶಕ ಡ್ಯಾಶ್ರಲ್ಲಿ ಜನಿಸಿದರು. ಇವರು ಹುಟ್ಟಿದ ಸ್ಥಳ ಡ್ಯಾಶ್. ಇವರ ಪ್ರಮುಖ ಕೃತಿಗಳು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇವರಿಗೆ ಡ್ಯಾಶ್ ಎಂಬ ಪ್ರಶಸ್ತಿ ಬಂದಿದೆ. ಇದು ಒಂದು ಸಣ್ಣವಾದಂತಹ ಒಂದು ಮಾದರಿ. ಈ ಮಾದರಿಯನ್ನು ಕಲ್ತ್ಕೊಂಡ ಮೇಲೆ ನಾವು ಯಾವುದಾದ್ರೂ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಣ. ಆ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಮುಖ್ಯ ಪದಗಳನ್ನು ಪಟ್ಟಿ ಮಾಡಬೇಕು. ಇದು ಎರಡನೇ ತಂತ್ರ. ಮೊದಲನೇ ತಂತ್ರ ಮೊದಲೇ ಕಲ್ತಿರಬೇಕು. ಹೊಸದಾಗಿ ಕವಿ ಪರಿಚಯ ಮಾಡುವಾಗ, ಕಲಿಯುವಾಗ ಈ ತಂತ್ರವನ್ನು ಬಳಸಬೇಕು. ಮುಖ್ಯ ಪದಗಳನ್ನು ಪಟ್ಟಿ ಮಾಡ್ಕೋಬೇಕು. ಯಾವ ಮುಖ್ಯ ಪದಗಳು? ಒಂದು ಪಟ್ಟಿಯನ್ನು ಕೊಡ್ತೀವಿ. ಈಗಾಗಲೇ ನಾನು ದಾರಾ ಬೇಂದ್ರೆ ಪರಿಚಯ ಮಾಡಿದ್ದೀನಲ್ವಾ, ಅದರಲ್ಲಿ ಮುಖ್ಯ ಪದಗಳನ್ನು ಪಟ್ಟಿ ಮಾಡ್ಕೊಳ್ಳೋದಾದರೆ, ದಾರಾ ಬೇಂದ್ರೆ ಮೊದಲನೇ ಪದ 1896 ಅಥವಾ ಪೂರ್ತಿ ಜನವರಿ 31 ಎರಡನೇ ಪದ. ಹಾಗೆ ಎಲ್ಲ ಪದಗಳನ್ನು ಪಟ್ಟಿ ಮಾಡಬೇಕು. ನಾನು ಹೇಳ್ಬಿಡ್ತೀನಿ. ದಾರಾ ಬೇಂದ್ರೆ, ಧಾರವಾಡ, ಕ್ರಿಸ್ತಶಕ 1896, ಗಂಗಾವತರಣ, ನಾಕುತಂತಿ, ನಾದಲೀಲೆ, ಅರಳು ಮರಳು ಇತ್ಯಾದಿ, ಜ್ಞಾನಪೀಠ ಪ್ರಶಸ್ತಿ, ಇಷ್ಟು ಒಂದು 8 ಪದಗಳನ್ನು ಮಾಡ್ಕೋಬೇಕು. 8 ಪದಗಳನ್ನು ಕಲ್ತ್ಕೊಂಡ್ಬಿಡ್ಬೇಕು. ಯಾವ ರೀತಿ ಕಲಿಯೋದು? ಮತ್ತೆ 2 ತಂತ್ರಗಳನ್ನು ಬಳಸ್ಕೋಬೋದು ನೀವು. ಒಂದು, ಉಕ್ತ ಲೇಖನ ಬಳಸ್ಕೊಳ್ಬೋದು ಅಥವಾ ಸ್ಮರಣ ಲೇಖನ ಬಳಸ್ಕೋಬೋದು. ಉಕ್ತ ಲೇಖನ ಬರೆಸ್ಬಿಟ್ಟು ಮತ್ತೆ ಸ್ಮರಣ ಲೇಖನವನ್ನು ಕೂಡ ಮಾಡ್ಬೋದು. ಇಷ್ಟನ್ನು ಕಲ್ತಾದ್ಮೇಲೆ ನಾವೇನು ಮಾಡಬೇಕು? ಮೊದಲೇ ಕಲ್ತಿದ್ದೀವಲ್ವ ಮಾದರಿಯನ್ನು, ಅದಕ್ಕೆ ಜೋಡಿಸ್ಕೊಳ್ಬೇಕು ಈ ಪದಗಳನ್ನು ಸಹಾಯದಿಂದ. ಯಾವುದೇ ಕವಿ ಪರಿಚಯಕ್ಕೆ ಇದೇ ಪದ್ಧತಿಯನ್ನು ಬಳಸ್ಬೋದು. ಇಷ್ಟರ ಜೊತೆಗೆ ಎಲ್ಲ ಕವಿಗಳಿಗೂ ಬಳಸೋಕ್ಕಾಗಲ್ಲ ಅಥವಾ ಎಲ್ಲ ಸಂದರ್ಭದಲ್ಲೂ ಬಳಸೋಕ್ಕಾಗಲ್ಲ. ಅವರ ಕೃತಿಗಳು, ಅವರ ಊರು, ಇವುಗಳನ್ನು ಬಳಸ್ಕೊಂಡಿರುವಂಥ ಪದಗಳಿಗೆ ಒಂದು ಕತೆ ಅಥವಾ ಒಂದು ಸಣ್ಣ ಹಾಡು, ರೈಮ್ಸ್ ಥರ ಒಂದು ಸಣ್ಣ ಹಾಡು, ಅದೇನು ಅರ್ಥಬದ್ಧವಾಗಿ ಇರಬೇಕು ಅಂತೇನಿಲ್ಲ, ಒಂದು ಸಣ್ಣ ಹಾಡನ್ನು ಮಾಡಿಕೊಂಡ್ರೆ ಅರ್ಥಗ್ರಹಿಗೆ ಆದರೂ ಕೂಡ ಬಹಳ ಸುಲಭ, ಬಹಳ ಒಳ್ಳೆಯದು ಕೂಡ. ಹಾಗೆ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು? ಇನ್ನಷ್ಟು ಸುಲಭವಾಗಿ ಕವಿ ಪರಿಚಯವನ್ನು ಜ್ಞಾಪದಲ್ಲಿ ಇಟ್ಕೊಳ್ಬೋದು. ನಾನು ಆ ಪದ್ಯದ ಹಾಡಿಯವನ್ನು ಕೂಡ ಇದ್ರ ಜೊತೆ ಹಾಕ್ತೀನಿ. ಅದಕ್ಕೆ ಮುಂಚೆ ನಾನು ಒಂದು 2 ಲೈನ್ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಧಾರವಾಡದ ಬೇಂದ್ರೆ. ಧಾರವಾಡದ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಧಾರವಾಡದ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಾದಲೀಲೆಯ ಹಾಡುತ ನಾಕು ತಂತಿಯ ಮೀಟುತ. ಹೀಗೆ ಆ ಪದ್ಯವನ್ನು ರಚನೆ ಮಾಡ್ಕೋಬೋದು. ನಾನು ಆಡಿಯೋದಲ್ಲಿದೆ, ಸಂಪೂರ್ಣವಾಗಿ ಅದನ್ನು ನಿಮಗೆ ಹಾಕ್ತೀನಿ. ಈ ಮೂರು ತಂತ್ರಗಳನ್ನು ಬಳಸ್ಕೊಂಡ್ರೆ ಯಾವುದೇ ವಿದ್ಯಾರ್ಥಿ ಬಹಳ ಸುಲಭವಾಗಿ ಕಲಿಬೋದು. ಈ ತಂತ್ರಗಳನ್ನು ನೀವು ಬಳಸ್ಕೊಳ್ಬೋದು. ನಮಸ್ಕಾರ.